हाई फ्रेंड्स मलिक माडु चैनल गे स्वागत इवत्तु नानु हैदराबादी चिकन मसाला हेगे माडोदु एंबुदन्न तोरिसिकोड्तिद्देने अदक्किंत मोदलु नन्न चानल अन्नु होसदागि नोड्तिरोरु मत्तु सब्स्क्राइब माडदिरोरु प्लीज सब्स्क्राइब माडि हत्तिरदल्लि बरुवंत बेल बटन अन्नु ओत्ति आग नानु माडिरुवंत वीडियोगळु नेरवागि निम्मन्न तलुपुत्तदे ईग हैदराबादी चिकन मसाला हेगे माडोदु एंबुदन्न नोडोण मोदलिगे ईग नावु ईरुळ्ळियन्न फ्राई माड्कोळ्ळबेकु अदक्के बाण्लेयल्लि एण्णे इट्कोंडिद्देने एरडु दोड्ड ईरुळ्ळियन्न नानु कट् माडि इट्कोंडिद्देने अदन्न हाक्ता इद्देने फ्राई आगुवाग स्वल्प आगतदल्ल अदक्के एरडु दोड्ड ईरुळ्ळियन्न कट् माडि इट्कोळ्ळि फ्राई माड्कोळ्ळबेकु इदन्न अंद्रे ब्रौन् कलर् बरबेकु गोल्डन् ब्रौन् कलर् बरबेकु अल्लिवरेगे इदन्न फ्राई माड्कोळ्ळि ईरुळ्ळि नोडि केंपगाग्ता इदे गोल्डन् ब्रौन् बरबेकु मत्तु गरिगरि आगबेकु अल्लिवरेगे फ्राई माड्कोळ्ळि स्वल्प होत्तु टाइम तकोळ्ळुत्तदे ई एण्णेयन्न नीवु वेस्ट् माडबेकंतिल्ल यावुदाद्रु करि माडुवाग हाकबहुदु ओळ्ळे परिमळ कूड इरुत्तदे ईरुळ्ळिगे ईरुळ्ळि नोडि ब्रौन् आग्ता इदे इन्नु स्वल्प ब्रौन् आगि ತುಂಬ ಹೊತ್ತು ಎಣ್ಣೆಯಲ್ಲಿ ಇಟ್ರೆ ಅದು ಕಪ್ಪಾಗಬಹುದು ಅದರಿಂದ ಇದನ್ನ ಸ್ವಲ್ಪ ಸ್ವಲ್ಪನೇ ತೆಗೆದುಕೊಳ್ಳುವ ಈ ಬಿಳಿ ಎಲ್ಲ ಇನ್ನು ಬ್ರೌನ್ ಆಗಲಿ ಸ್ವಲ್ಪ ನೋಡಬಹುದು ನೀವು ಒಳ್ಳೆ ಗರಿಗರಿಯಾಗಿದೆ ಈಗ ತೆಗೆದುಕೊಳ್ಳುವ ತೆಗೆದು ಒಂದು ಟಿಶ್ಯೂ ಮೇಲೆ ಹಾಕೊಳ್ಳಿ ಎಣ್ಣೆ ಎಲ್ಲ ಇಳಿಬೇಕು ಫ್ರೈ ಆಗಿದಲ್ಲ ಈರುಳ್ಳಿ ಅದನ್ನ ಸ್ವಲ್ಪ ಕೈಯಲ್ಲಿ ಪುಡಿ ಮಾಡ್ಕೊಳ್ಳಿ ನೋಡಿ ಒಳ್ಳೆ ಪುಡಿ ಆಗ್ತದೆ ಮಿಕ್ಸಿಯಲ್ಲಿ ಕೂಡ ಪುಡಿ ಮಾಡ್ಕೊಳ್ಳಬಹುದು ಬೇಕಾಗಿರೋದಿಲ್ಲ ನೋಡಿ ಎಷ್ಟು ಗರಿಗರಿ ಆಗಿದೆ ಸೌಂಡ್ ಕೇಳ್ತಿರಬಹುದು ನಿಮಗೆ ಹೀಗೆ ಫ್ರೈ ಮಾಡ್ಕೊಳ್ಳಬೇಕು ಈಗ ಚಿಕನ್ ಅನ್ನ ಮ್ಯಾರಿನೇಟ್ ಮಾಡ್ಕೊಳ್ಳಬೇಕು ಇಲ್ಲಿ ಈಗ ಒಂದು 1/2 ಕೆಜಿ ಅಷ್ಟು ಚಿಕನ್ ಇದೆ ಇದಕ್ಕೆ ಫಸ್ಟ್ ಗೆ ಮೊಸರನ್ನ ಹಾಕೊಳ್ಳುವ ನೋಡಿ ಇಲ್ಲಿ ಒಳ್ಳೆ ಗಟ್ಟಿ ಮೊಸರು ಇದ್ರೆ ಹಾಕೊಳ್ಳಿ ಇದಕ್ಕೆ ಈಗ ಸ್ವಲ್ಪ ಅರಶಿನ ಪೌಡರ್ ಹಾಕೊಳ್ಳಿ ಮ್ಯಾರಿನೇಟ್ ಮಾಡ್ಕೊಳ್ಳೋದು ನಾವೀಗ ಸ್ವಲ್ಪ ಅರಶಿನದ ಪುಡಿ ಹಾಗೆ ಸ್ವಲ್ಪ ಕೆಂಪು ಮೆಣಸಿನ ಪುಡಿ ಕೂಡ ಹಾಕುವ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪು ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಈಗ ಸ್ವಲ್ಪ ಹಾಕೊಳ್ತಾ ಇದೆ ನಾನು ಆಮೇಲೆ ಫ್ರೈ ಮಾಡಿ ಇಟ್ಕೊಂಡ ಈರುಳ್ಳಿ ಇದೆಲ್ಲ ಅದನ್ನ ಮೇಲ್ಗಡೆ ಹಾಕಬೇಕು ಹಾಕಿ ಎಲ್ಲವನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳಬೇಕು ಮಿಕ್ಸ್ ಮಾಡ್ಕೊಳ್ಳುವ ಇದನ್ನೊಂದು ಅರ್ಧ ಗಂಟೆ ಹೀಗೆ ಬಿಡಬೇಕು ನೀವು ಬೇಕಾದ್ರೆ ಇನ್ನು ಸ್ವಲ್ಪ ಮೊಸರನ್ನ ಸೇರಿಸಿಕೊಳ್ಳಬಹುದು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಇದನ್ನ ಅರ್ಧ ಗಂಟೆ ಮ್ಯಾರಿನೇಟ್ ಆಗಲಿಕ್ಕೆ ಬಿಡಬೇಕು ಒಂದು ಮುಚ್ಚಳವನ್ನು ಮುಚ್ಚಿ ಇದನ್ನ ಬದಿಗೆ ಇಟ್ಕೊಳ್ಳುವ ಈಗ ಮಸಾಲೆ ಮಾಡ್ಕೊಳ್ಳಬೇಕು ಅದಕ್ಕೆ ಇಲ್ಲಿ ನಾನು 4 ಖಾರದ ಮೆಣಸು 2 ಕಲರಿಗೆ ಹಾಕೊಂಡಿದ್ದೇನೆ ಅದೇ ರೀತಿ ಒಂದು 4 ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜವನ್ನ ಹಾಕೊಳ್ಳಬೇಕು ಕೊತ್ತಂಬರಿ ಬೀಜ ಒಂದು 4 ಸ್ಪೂನ್ ಹಾಕೊಂಡಿದ್ದೇನೆ ಹಾಗೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ಒಂದು ಸ್ಪೂನ್ ಅಷ್ಟು ಕರಿಮೆಣಸು ಹಾಗೆ ಒಂದೆರಡು ಚಕ್ಕೆ ಇದನ್ನ ಫ್ರೈ ಮಾಡ್ಕೊಳ್ಳಬೇಕು ಮೊದಲಿಗೆ ಒಳ್ಳೆ ಗರಿಗರಿ ಆಗಲಿ ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಳಿ ಒಳ್ಳೆ ಗರಿಗರಿ ಆಗಿದೆ ನೋಡಿ ಇದಕ್ಕೀಗ ಒಂದು 4 ಗೋಡಂಬಿಯನ್ನ ಹಾಕಿ ಫ್ರೈ ಮಾಡ್ಕೊಳ್ಳಿ ಇದನ್ನ ತಣಿಲಿಕ್ಕೆ ಬಿಡಿ ಅಂದ್ರೆ ಒಂದು ಪ್ಲೇಟ್ ಗೆ ಹಾಕಿ ಮಸಾಲೆ ಎಲ್ಲ ಆರಿದೆ
ಈಗ ಒಂದು ಮಿಕ್ಸಿ ಜಾರ್ ತಗೊಳ್ಳಿ ಮಿಕ್ಸಿ ಜಾರ್ಗೆ ಇದನ್ನ ಹಾಕೊಳ್ಳಬೇಕು ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಂತ ಈರುಳ್ಳಿ ಇದೆಯಲ್ಲ ಅದನ್ನ ಕೂಡ ಹಾಕೊಳ್ಳಿ ಒಳ್ಳೆ ಟೇಸ್ಟ್ ಬರ್ತದೆ ಆಮೇಲೆ ಒಂದು ತುಂಡು ಈರುಳ್ಳಿ ಹಸಿ ಈರುಳ್ಳಿಯನ್ನ ಹಾಕೊಳ್ಳಿ ಆನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಇದಕ್ಕೆ ಹಾಕೊಳ್ತಾ ಇದ್ದೇನೆ ಹಾಕಿ ಇದನ್ನ ರುಬ್ಕೊಳ್ಳಬೇಕು ಗಟ್ಟಿ ರುಬ್ಕೊಳ್ಳಿ ನೀರು ಮಾಡ್ಕೊಳ್ಳಬೇಡಿ ಹೀಗೆ ಪುಡಿ ಮಾಡ್ಕೊಂಡಾಗಿದೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಗಟ್ಟಿ ರುಬ್ಕೊಳ್ಳಬೇಕು ಒಂದು ಎರಡು ಸ್ಪೂನ್ ನೀರು ಹಾಕಿ ನೋಡಿ ಗಟ್ಟಿಯಾಗಿ ರುಬ್ಕೊಳ್ಳಿ ಹೀಗೆ ನುಣ್ಣಗೆ ರುಬ್ಕೊಳ್ಳಬೇಕು ನೋಡಿ ಇದನ್ನೀಗ ಬದಿಗಿಡುವ ಈಗ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕೊಂಡಿದ್ದೇನೆ ಇದು ಆನಿಯನ್ ಅನ್ನು ಫ್ರೈ ಮಾಡಿಟ್ಕೊಂಡಂತ ಎಣ್ಣೆ ಅದಕ್ಕೆ ಈಗ ಒಂದು ಏಲಕ್ಕಿ ಮತ್ತು ಸ್ಟಾರ್ ಅನ್ನು ಹಾಕ್ತಾ ಇದ್ದೇನೆ ಸ್ವಲ್ಪ ಬಿಸಿಯಾಗಲಿ ಇದಕ್ಕೆ ಈಗ ನಾವು ರುಬ್ಬಿಟ್ಕೊಂಡ ಮಸಾಲೆ ಇದೆಯಲ್ಲ ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋದು ಯಾಕೆಂದರೆ ಹಸಿ ಈರುಳ್ಳಿ ಎಲ್ಲ ಹಾಕಿದ್ದೇವೆ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಳಿ ಒಳ್ಳೆ ಫ್ರೈ ಆಗಿಬಿಡ್ತು ಎಣ್ಣೆಯಲ್ಲಿ ನೋಡಿ ಒಳ್ಳೆ ಫ್ರೈ ಆಗಿದೆ ಹಸಿ ವಾಸನೆ ಎಲ್ಲ ಹೋಗಿದೆ ಈಗ ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಂತ ಚಿಕನ್ ಇದೆಯಲ್ಲ ಅದನ್ನು ಹಾಕೊಳ್ಬೇಕು ಎಲ್ಲ ಚಿಕನನ್ನು ಹಾಕೊಳ್ಳಿ ಮ್ಯಾರಿನೇಟ್ ಮಾಡಿದ ಮಸಾಲೆಯನ್ನು ಕೂಡ ಹಾಕಬೇಕು ಆಮೇಲೆ ಇದನ್ನು ಮಿಕ್ಸ್ ಮಾಡಿ ಒಮ್ಮೆ ನೀರೇನು ಈಗ ಹಾಕೊಳ್ಳೋಕೆ ಹೋಗಬೇಡಿ ಇದನ್ನು ಮುಚ್ಚಿಟ್ಟು ಬೇಯಿಸ್ಕೊಳ್ಬೇಕು ಎಲ್ಲವನ್ನೊಮ್ಮೆ ಮಿಕ್ಸ್ ಮಾಡ್ಕೊಂಡಾಗಿದೆ ಇದನ್ನೀಗ ಮುಚ್ಚಿಟ್ಟು ಒಂದು ಐದು ನಿಮಿಷ ಮುಚ್ಚಿಟ್ಟು ಬೇಯಿಸಿ ಮುಚ್ಚಳವನ್ನು ಮುಚ್ಚುತ್ತಾ ಇದ್ದೇನೆ ಮುಚ್ಚಿ ಇದನ್ನು ಬೇಯಿಸ್ಕೊಳ್ಳುವ ಒಂದು ಐದು ನಿಮಿಷ ಆಗಿದೆ ಈಗ ಇದನ್ನು ನೋಡುವ ನೋಡಿ ಆಗಾಗ ಒಮ್ಮೊಮ್ಮೆ ಸೌಟ್ ಹಾಕ್ತಾ ಇರಿ ಹಾಕಿ ಮಿಕ್ಸ್ ಮಾಡ್ಕೊಂಡಿರಬೇಕು ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೇಕು ನಾವಿಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇವೆ ಆದ್ದರಿಂದ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಿದ್ದೇನೆ ನೀವು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಎಲ್ಲವನ್ನು ಮಿಕ್ಸ್ ಮಾಡಿ ಇನ್ನೊಂದು ಎರಡು ನಿಮಿಷ ಹೀಗೆ ಮುಚ್ಚಿ ಬೇಯಿಸ್ಕೊಳ್ಳಿ ತುಂಬ ಹೊತ್ತು ಮುಚ್ಚಿಟ್ರೆ ಸೀದೋಗ್ಬೋದು ಇನ್ನೊಮ್ಮೆ ಮುಚ್ಚಳ ತೆಗೆದು ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ ಒಂದು ಐದು ನಿಮಿಷ ಇದನ್ನು ಹೀಗೆ ಮುಚ್ಚಿ ಬೇಯಿಸ್ಕೊಳ್ಬೇಕು ಒಂದೆರಡು ಮೂರು ಸರಿ ನೋಡಿ ಸೌಟ್ ಹಾಕಿ ಆಮೇಲೆ ಮಿಕ್ಸಿ ಜಾರಿಗೆ ನೀರು ಹಾಕಿ ಸ್ವಲ್ಪ ತೊಳೆದಿಟ್ಟದ್ದು ನೀರನ್ನು ಇದಕ್ಕೆ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಬಿಡಬೇಕು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ನಿಮಗೆ ಗ್ರೇವಿ ಬೇಕಾದರೆ ಇನ್ನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು ಬೇಡ ಅಂದರೆ ಈ ಥರನೇ ಮಾಡ್ಕೊಳ್ಳಿ ಗಟ್ಟಿಯಾಗಿ ಇದನ್ನೀಗ ಮುಚ್ಚಿ ಬೇಯಿಸ್ಕೊಳ್ಳುವ ಉಪ್ಪೆಲ್ಲ ನೋಡ್ಕೊಳ್ಳಿ ನೀವು ಒಂದು ಎರಡು ನಿಮಿಷ ಇದನ್ನು ಮುಚ್ಚಿ ಬೇಯಿಸ್ಕೊಳ್ಳುವ ಬೇಯ್ತಾ ಇದೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಕೆಂಪು ಮೆಣಸಿನ ಪುಡಿ
ಆನಂತರ ಒಂದು ಸ್ಪೂನ್ ಅಷ್ಟು ಗರಂ ಮಸಾಲಾ ಪುಡಿಯನ್ನು ಹಾಕೊಳ್ಳಬೇಕು ಆಪ್ಷನಲ್ ಬೇಕಾದರೆ ಹಾಕೊಳ್ಳಿ ಗರಂ ಮಸಾಲಾ ಪುಡಿ ಇದನ್ನೀಗ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳಬೇಕು ಚಿಕನ್ ಎಲ್ಲ ಚೆನ್ನಾಗಿ ಬೇಯಬೇಕು ಹೈದರಾಬಾದಿ ಚಿಕನ್ ನೋಡಿ ಗಟ್ಟಿಯಾಗಿದೆ ಬೇಕಾದರೆ ನೀವು ಸ್ವಲ್ಪ ನೀರನ್ನು ಆಡ್ ಮಾಡ್ಕೊಳ್ಳಬಹುದು ಕೊನೆಯಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಳ್ತಿದ್ದೇನೆ ಈಗ ಇದನ್ನು ಬಿಸಿ ಬಿಸಿಯಾಗಿ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಹೈದರಾಬಾದಿ ಚಿಕನ್ ಮಸಾಲಾ ರೆಡಿಯಾಗಿದೆ ಇದನ್ನು ಟ್ರೈ ಮಾಡಿ ತುಂಬ ಸುಲಭವಾಗಿ ಮಾಡಬಹುದು ಮತ್ತು ಒಂದರ ಡಿಫ್ರೆಂಟ್ ಆಗಿರ್ತದೆ ಇದನ್ನು ಮಾಡಿ ನೋಡಿ ಹಾಗೆ ನನ್ನ ವಿಡಿಯೋಗೆ ಲೈಕ್ ಕೊಡ್ಲಿಕ್ಕೆ ಮರಿಬೇಡಿ ಕಮೆಂಟ್ ಹಾಕ್ಲಿಕ್ಕಂತೂ ಮರಿಲೇಬೇಡಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಸೆಂಡ್ ಮಾಡಿ ಇನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು